ನಿರ್ಮಾಪಕ ವಿಜಯ್ ಕಿರಗುಂದೂರು ಮನೆಯಲ್ಲಿ ಕೂಡ ಐಟಿ ಶೋಧ ಮತ್ತೆ ಮುಂದುವರೆದಿದೆ. ಈ ಮಧ್ಯೆ ಮನೆಗೆ ಬಂದ, ಶಾಲೆಗೆ ಹೋಗಿದ್ದ ವಿಜಯ್ ಮಗಳು ಮನೆಗೆ ಬಂದಿದ್ದಾಳೆ. ಗೇಟ್ ಬಳಿ ಬಂದು ಮಗಳನ್ನ ವಿಜಯ್ ಕಿರಗುಂದೂರು ಕರೆದುಕೊಂಡು ಹೋಗಿದ್ದಾರೆ. ಮಗಳನ್ನ ಕಂಡೊಡನೆ ಮುದ್ದಾಡಿದ್ದಾರೆ ವಿಜಯ್ ಕಿರಗುಂದೂರು. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಕಂಟಿನ್ಯೂಸ್ಲಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ ಐಟಿ ಅಧಿಕಾರಿಗಳು. ವಿಚಾರಣೆಗೊಳಗಾಗಿದ್ದಾರೆ ವಿಜಯ್ ಕಿರಗುಂದೂರು. ಹಾಗಾಗಿ ಈಗ ಶಾಲೆಗೆ ಹೋಗಿದ್ದ ಮಗಳು ವಾಪಸ್ ಬರ್ತಾ ಇದ್ದ ಹಾಗೆ ಗೇಟ್ ಬಳಿ ಮಗಳನ್ನ ಕರೆದುಕೊಂಡು ಹೋಗಿದ್ದಾರೆ. ಆದ್ರೆ ಮಗಳನ್ನ ನೋಡಿದ ಕೂಡಲೇ ವಿಜಯ್ ಕಿರಗುಂದೂರು ಗೇಟ್ ಬಳಿಯೇ ಮುದ್ದಾಡ್ಕೊಂಡು ಆ ನಂತರದಲ್ಲಿ ಮಗಳನ್ನ ಒಳಗಡೆ ಕರೆದುಕೊಂಡು ಹೋಗಿದ್ದಾರೆ. ಟೆನ್ಷನ್ ಆಗಿದ್ರು ಸಾಕಷ್ಟು ವಿಜಯ್ ಕಿರಗುಂದೂರು. ಇದರ ಮಧ್ಯೆ ಶಾಲೆಗೆ ಹೋಗಿದ್ದ ವಿಜಯ್ ಕಿರಗುಂದೂರು ಮಗಳು ಮನೆಗೆ ವಾಪಸ್ ಆಗ್ತಾಳೆ. ಮಗಳನ್ನ ನೋಡಿದ ಕೂಡಲೇ ಪರವಾಗಿಲ್ಲ, ಅರ್ಧ ಟೆನ್ಷನ್ ಅಟ್ಲೀಸ್ಟ್ ರಿಲೀಫ್ ಆಯಿತು ಅನ್ನುವಂತಹ ಖುಷಿಯಲ್ಲಿ ಮಗಳನ್ನ ಮುದ್ದಾಡಿದ್ದಾರೆ ವಿಜಯ್ ಕಿರಗುಂದೂರು. ನಿನ್ನೆಯಿಂದಲೂ ಕೂಡ ಸತತವಾಗಿ ವಿಚಾರಣೆಗೆ ಒಳಗಾಗಿದ್ದಾರೆ ಕೆಜಿಎಫ್ ನಿರ್ಮಾಪಕ ವಿಜಯ್ ಕಿರಗುಂದೂರು. ಹಾಗಾಗಿ ಮನೆಯಲ್ಲಿ ಸಾಕಷ್ಟು ದಾಖಲೆಗಳ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು. ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಈಗ ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಲಿಫ್ಟ್ ನಲ್ಲಿ ಕರೆದುಕೊಂಡು ಹೋಗ್ತಾ ಇದ್ದಾರೆ ಶಾಲೆಯಿಂದ ವಾಪಸ್ ಬಂದಂತಹ ತಮ್ಮ ಮಗಳನ್ನ ವಿಜಯ್ ಕಿರಗುಂದೂರು ಗೇಟ್ ಬಳಿಯೇ ಮುದ್ದಾಡಿ ಆ ನಂತರದಲ್ಲಿ ಮಗಳನ್ನ ಒಳಗೆ ಕರೆದುಕೊಂಡು ಹೋಗುವ ದೃಶ್ಯಗಳನ್ನ ಸುವರ್ಣ ನ್ಯೂಸ್ ನಲ್ಲಿ ನೀವೀಗ ಗಮನಿಸ್ತಾ ಇದ್ದೀರಾ. ಸಿಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಒಂದ್ ಕಡೆಯಲ್ಲಿ ವಿಚಾರಣೆಯ ಟೆನ್ಷನ್, ಐಟಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಅದರ ಬೆನ್ನಲ್ಲೇ ಶಾಲೆಗೆ ಹೋಗಿದ್ದಂತಹ ಮಗಳು ಮನೆಗೆ ವಾಪಸ್ಸಾದಂತಹ ಖುಷಿಯಲ್ಲೂ ಕೂಡ ವಿಜಯ್ ಕಿರಗುಂದೂರನ್ನ ನಾವು ಗಮನಿಸ್ತಾ ಇದ್ವಿ. ಲಿಫ್ಟ್ ಮೂಲಕ ಮಗಳನ್ನ ಮುದ್ದಾಡ್ಕೊಂಡು ಕರೆದುಕೊಂಡು ಹೋಗ್ತಾರೆ ವಿಜಯ್ ಕಿರಗುಂದೂರು. ಮನೆಯಲ್ಲಿ ಪರಿಶೀಲನೆ ಮುಂದುವರೆದಿದೆ. ಐಟಿ ಅಧಿಕಾರಿಗಳು ಮತ್ತಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ, ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಮಗಳು ಮನೆಗೆ ಬಂದಾಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗಿದ್ದಾರೆ ವಿಜಯ್ ಕಿರಗುಂದೂರು.